ಸರ್ಕಾರ ಅದನ್ನು ಗಮನ ಹರಿಸಿಲ್ವಾ ಅಥವಾ ಸಿಎಂ ಏನು ಹೇಳಿಲ್ವಾ? ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸೇ ಮಾರ್ಚಿಗೆ ಬಂದಿದ್ದಾರೆ. ಈಗ ನಮ್ಗೆ ಆತಂಕ ಏನಂದ್ರೆ ಈ ಮಾರ್ಚ್ 10ನೇ ತಾರೀಕು ಕೋಡ್ ಆಫ್ ಕಂಡಕ್ಟ್ ಬರ್ತದೆ, 15ಕ್ಕೆ ಬರುತ್ತೆ ಅನ್ನೋದು ನೀವೇ ಹೇಳ್ತಿರ್ತೀರ ಮಾಧ್ಯಮದಲ್ಲಿ. ಹಾಗಾಗಿ ನಮ್ಗೇನಾಗ್ಬಿಡ್ತೀವಿ, ಇನ್ನಿರೋದೇ 10-15 ದಿವಸ. ಪಾಪ ಸರ್ಕಾರದ ಕೈಲೂ ಇರೋಲ್ಲ, ನಂತರ ಇದಾದಮೇಲೆ ಆರ್ಡರ್ ಇಶ್ಯೂ ಆಗಲಿಲ್ಲ, ಸರ್ಕಾರದ ಕೈಲೂ ಇರೋದಿಲ್ಲ, ಕೇರ್ಟೇಕರ್ ಗೌರ್ಮೆಂಟ್ ಬರ್ತದೆ ನಿಮ್ಗೆ ಗೊತ್ತಿದೆ. ಮತ್ತೆ ನಂತರ ಸರ್ಕಾರ ಬಂದು 4-5 ತಿಂಗಳು ಮತ್ತು ಹೋರಾಟ, ಮತ್ತೊಂದು ವರ್ಷ ಹೋಗುತ್ತೆ, ಈಗಲೇ 8 ತಿಂಗಳು, ಮತ್ತೊಂದು ವರ್ಷ, 2 ವರ್ಷ ಬೆನಿಫಿಟ್ ಕಳ್ಕೊಳ್ತೀವಿ. ಹಾಗಾಗಿ ಇದು ನಮ್ಮ ಜೀವಮಾನದ ಭವಿಷ್ಯದ ಬದುಕಿನ ಪ್ರಶ್ನೆ. ಹಾಗಾಗಿ ಇದಕ್ಕೆ ಟೈಮ್ ಬಾಂಡ್ ಅದು ಇದು ಅನ್ನೋದಿಲ್ಲ, ನಾವಿದೆಲ್ಲ ಕೊಟ್ಬಿಟ್ಟಿದ್ದೀವಿ, ಭಾಳಷ್ಟು ಸಲ ಚರ್ಚೆ ಮಾತುಕತೆ ಎಲ್ಲ ಆಗಿದೆ. ಇನ್ ಟೈಮಲ್ಲಿ ಮಾಡ್ಕೊಡ್ತೀನಿ ಅಂತ ಸರ್ಕಾರ ಹೇಳಿತ್ತು, ಭಾಳ ಸ್ಪಷ್ಟವಾಗಿ ಹೇಳ್ಬೇಕಲ್ಲ. ಅದು ಇನ್ ಟೈಮ್ ಹೋಗಿದೆ, 8 ತಿಂಗಳು ಆಯಿತು ಸರ್. ಈಗ ನಾವು ಹೆಂಗೆ ಅಂದರೆ ತಡವಾಗಿ ಎಚ್ಚೆತ್ಕೊಂಡಿಲ್ಲ ಸರ್. ಈಗ ಸಹಜವಾಗಿ ಮನೆ ಯಜಮಾನರು ಏ ನಾಳೆ ಮಾಡ್ಕೊಡ್ತೀನಪ್ಪ ಅಂದರೆ ಕಾಯಬೇಕು, ನಾಡಿದ್ದಂದರೂ ಕಾಯಬೇಕು, ಸಹಜ. ಒಂದಿಷ್ಟು ಹಂತಗಳನ್ನು ಮಾಡ್ಬೇಕು ನಾವೆಲ್ಲ. ಸರ್ಕಾರ ಜೊತೆ ಮುಕ್ತ ಅವಕಾಶ ಕೊಡಬೇಕು. 5 ವರ್ಷ ಆಗ್ತಂಗೆ ಯಾವ ಸರ್ಕಾರನೂ ಮಾಡಿಲ್ಲ. ಅದು 2 ತಿಂಗಳು ಲೇಟ್ ಆಗುತ್ತೆ, 3 ತಿಂಗಳಾಯ್ತು, 4 ತಿಂಗಳಾಯ್ತು, ಈಗಾಗಲೇ 8 ತಿಂಗಳಾಯ್ತು. ಇನ್ನು ತಡ್ಕೊಳ್ಳುವಂಥ ಪ್ರಶ್ನೆ ಇಲ್ಲ ಅಂತ ಫೈನಲ್ ಸ್ಟೇಜಿಗೆ ನಾವು ಬಂದಿದ್ದೀವಿ ಅಷ್ಟೇ. ಎರಡೂ ಸರ್, ನಾವು ಹೋಗ್ತಾ ಇರೋದು ಎರಡು ವಿಚಾರಕ್ಕೆ. 7ನೇ ವೇತನ ಆಯೋಗದ ವರದಿ ತೆಗೆದುಕೊಂಡು ಅದನ್ನು ಅನುಷ್ಠಾನಗೊಳಿಸಬೇಕು, 40% ಫಿಟ್ಮೆಂಟ್ ಕೊಟ್ಟು. ಮತ್ತು ನೂತನ ಪಿಂಚಣಿ ಯೋಜನೆ ಈಗೇನು ಬೇರೆ ರಾಜ್ಯಗಳು ರದ್ದಾಗಿದೆ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಆಗಬೇಕು. ಎರಡೇ ಪ್ರಮುಖವಾದ ಬೇಡಿಕೆ. ಹಾಗಾಗಿ ಆ ಬೇಡಿಕೆ ಈ ಬೇಡಿಕೆ ಅಂದರೆ ಎರಡೂ ನಮಗೆ ಪ್ರಮುಖನೇ. ಹಾಗಾಗಿ ನೋಡೋಣ ಸರ್ಕಾರ ಏನೇನು ಯಾವ್ಯಾವ ವಿಚಾರಕ್ಕೆ ಏನೇನು ತೀರ್ಮಾನ ಮಾಡ್ತದೆ ಅನ್ನೋದು ಕಾಯ್ದು ನೋಡ್ತಾ ಇದ್ದೇವೆ. ಇಲ್ಲ, ಹೆಲ್ತ್ ಎಜುಕೇಷನ್ ಮೇಡಮ್ ಅವರು ನಮ್ಮ ಈ ಭಾಗ, ಅವ್ರಿಗೂ ವೇತನ ಆಯೋಗದ ಸಮಸ್ಯೆ ಇದೆ. ನಾವು ಅದಕ್ಕೆ ಕ್ಯಾಶುಯಲ್ಟಿ ಕೊಟ್ಟಿದ್ದೇವೆ, ಕ್ಯಾಶುಯಲ್ಟಿ, ICU, MICU ಕೊಟ್ಟಿದ್ದೀವಿ. ಅದು ಕೊಡೋದಿಲ್ಲ ಮೇಡಮ್, ಅದು ಟೀಚರ್ಸ್ ಎಲ್ಲ ಇಲ್ಲೇ, ನಮ್ಮ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಇಲ್ಲೇ ಇದ್ದಾರೆ, ಯಾರು ತೀರ್ಮಾನ ಮಾಡಿದ್ದಾರೆ. ಯಾವುದೇ ಶೈಕ್ಷಣಿಕ ಚಟುವಟಿಕೆಗಳಿಲ್ಲ, ಯಾರು ಶಾಲೆಗೆ ಹೋಗಲ್ಲ, ಕಾಲೇಜ್ಗೆ ಹೋಗಲ್ಲ, ಎಲ್ಲ ಪರೀಕ್ಷೆಗಳು ಕೂಡ ಸರ್ಕಾರ ಮುಂದೂಡಬೇಕಾಗೋದು ಗೊತ್ತಿಲ್ಲ, ನಮ್ಮ ಸಮಸ್ಯೆ.